ನೀವೇನು ಹೇಳಿ ಶೇಖರ್ ಅವರೇ, ಈ ಕಾಲದ ಮಕ್ಕಳು ತುಂಬಾನೇ ಚೂಟಿ. ನನ್ನ ಚಿಕ್ಕ ಮಗ ಆಗ್ಲೇ 1 1 1 2 2 4 ಟೇಬಲ್ಸ್ ಎಲ್ಲ ಹೇಳ್ತಾನೆ ಗೊತ್ತಾ. ನಿಮ್ ಮಗ ಇನ್ನೂ ಅಲ್ಲೇ ಇದನಾ? ಆ ನನ್ನ ಮಗನ ಕರೆಸ್ತೀನಿ ನೋಡಿ. ಏ ಪುಟ್ಟ ಬಾರೋ ಇಲ್ಲಿ, ನನಗೆ ಹೇಳ್ದಲ್ಲ ಅದನ್ನ ಇವ್ರಿಗೆ ಹೇಳ. ಅಂಕಲ್ ಅಂಕಲ್, ಆ ರನ್ ರೇಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದ್ರೆ, ಟೋಟಲ್ ಸ್ಕೋರ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಓವರ್ಸ್. ಏ ನೆಟ್ ರನ್ ರೇಟ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಗೊತ್ತಾ? ಟೀಮ್ ಎ ಅವರು ಇವಾಗ 200 ರನ್ಸ್ ಹೊಡೆದಿರ್ತಾರೆ, ಅವ್ರದ್ದು ಇವಾಗ 10 ರನ್ ರೇಟು. ಟೀಮ್ ಬಿ ಅವರು 180ಗೆ ಆಲ್ ಔಟ್ ಆಗೋಗ್ತಾರೆ ಚೇಸ್ ಮಾಡ್ಬೇಕಾದ್ರೆ, ಸೊ ಅವ್ರದ್ದು 9 ರನ್ ರೇಟು. ಇವಾಗ 10 - 9 = 1, 1 ಇಸ್ ದ ನೆಟ್ ರನ್ ರೇಟ್. ಇವಾಗ ಟೀಮ್ ಬಿ ಅವರು ಅದೇ ಸ್ಕೋರ್ ನ 19 ಓವರ್ಸ್ ಗೆ ಚೇಸ್ ಮಾಡ್ಬಿಟ್ಟಿದ್ರೆ, 200 / 19 10.52 ಅವ್ರ ರನ್ ರೇಟು. ಇವಾಗ 10 - 10.52 = 0.52, +0.52 ಗೆಲ್ಲೋ ಟೀಮ್ ಗೆ, -0.52 ಸೋಲೋ ಟೀಮ್ ಗೆ. ಏನ್ ಶೇಖರ್ ಅವರೇ ಇದು, ಯಾವ ಸ್ಕೂಲಿಗೆ ಕಳ್ಸಿದ್ರಾ, ಯಾವ ಸಮ್ಮರ್ ಕ್ಯಾಂಪ್ ಕಳ್ಸಿದ್ರಾ, ನಮಗೂ ಸ್ವಲ್ಪ ಹೇಳಿ, ನಾವು ನನ್ನ ಮಕ್ಕಳನ್ನ ಕಳಿಸ್ತೀವಿ. ಅಂಕಲ್ ಯಾವ ಸಮ್ಮರ್ ಕ್ಯಾಂಪ್ ಇಲ್ಲ, ಯಾವ ಇಲ್ಲ, ನಾನು ಆರ್ ಸಿ ಬಿ ಫ್ಯಾನ್ ಹುಟ್ಟದಾಗಿಂದ ಇದನ್ನೇ ಮಾಡ್ಕೊಂಡಿದೀನಿ. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟರೆ